ಈ ವ್ಯಾಪಾರಿ ಹಣ್ಣಿನ ತೂಕ ಅಂದರೆ ವೇಟ್ ಅಳೆಯುತ್ತಿದ್ದಾರಾ ಇಲ್ಲ ರಾಶಿ ಅಂದರೆ ಮಾಸ್ ಅಳೆಯುತ್ತಿದ್ದಾರಾ ಇವೆರಡರಲ್ಲಿ ವ್ಯತ್ಯಾಸವೇನೆಂದು ತಿಳಿಯೋಣ ಬನ್ನಿ. ಅವರ ಹತ್ತಿರ ಒಂದು ಕೆಜಿ ಎಂದು ಗುರುತು ಹಾಕಿರುವ ಕಲ್ಲಿದೆ. ಅವರು ಹಣ್ಣಿನ ಅಳತೆಯನ್ನು ಅದಕ್ಕೆ ಹೊಂದಿಸಲು ಪ್ರಯತ್ನಿಸುತ್ತಿದ್ದಾರೆ. ಒಂದು ಕೆಜಿ ಎಂದರೆ ಎಷ್ಟು ಎಂಬುದು ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿಯುವ ಅಳತೆಯಾಗಿರುವುದರಿಂದ ವ್ಯಾಪಾರಿ ಅದನ್ನು ಬಳಸುತ್ತಿದ್ದಾರೆ. ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸವನ್ನು ಈಗ ನಾವು ತಿಳಿಯೋಣ. ರಾಶಿ ಎನ್ನುವುದು ವಸ್ತುವಿನಲ್ಲಿ ಅಡಕವಾಗಿರುವ ಗುಣ. ವಸ್ತು ಇರುವ ಪರಿಸರವನ್ನು ರಾಶಿ ಅವಲಂಬಿಸಿರುವುದಿಲ್ಲ. ಗಾಳಿಯಲ್ಲೂ ನೀರಿನಲ್ಲೂ ಕಡಲ ಮಟ್ಟದಲ್ಲೂ ಎವರೆಸ್ಟ್ ಬೆಟ್ಟದ ತುದಿಯ ಮೇಲೂ ವಸ್ತುವಿನ ರಾಶಿ ಅಂದರೆ ಮಾಸ್ ಒಂದೇ ಆಗಿರುತ್ತದೆ. ಯಾವುದೇ ಬಗೆಯಲ್ಲಿ ಅಳತೆ ಮಾಡಿದರೂ ರಾಶಿ ಬದಲಾಗುವುದಿಲ್ಲ. ಒಂದು ವಸ್ತು ಯಾವ ಬಗೆಯ ಅಣುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅವುಗಳ ಸಂಖ್ಯೆ ಎಷ್ಟಿದೆ ಎಂಬುದರ ಮೇಲೆ ಆ ವಸ್ತುವಿನ ರಾಶಿ ಅವಲಂಬಿತವಾಗಿರುತ್ತದೆ. ರಾಶಿಯನ್ನು ಸೂಚಿಸಲು ಪ್ರಮಾಣವಷ್ಟೇ ಸಾಕು, ದಿಕ್ಕು ಸೂಚಿಸಬೇಕಿಲ್ಲ. ರಾಶಿಯನ್ನು ಕಿಲೋಗ್ರಾಂಗಳಲ್ಲಿ ಅಳೆಯಲಾಗುತ್ತದೆ. ರಾಶಿಯನ್ನು ಅಳೆಯಲು ದಿಕ್ಕು ಸೂಚಿಸಬೇಕಾಗಿಲ್ಲ. ಹಾಗಾಗಿ ಅದನ್ನು ಅಳೆಯಲು ಸರಳವಾದ ಗಣಿತದ ನಿಯಮಗಳು ಸಾಕಾಗುತ್ತವೆ. ಉದಾಹರಣೆಗೆ, ನಾನು ಒಂದು ಕೆಜಿ ಅಕ್ಕಿ ತೆಗೆದುಕೊಂಡು ಅದಕ್ಕೆ ಇನ್ನೊಂದು ಕೆಜಿ ಅಕ್ಕಿ ಸೇರಿಸಿದರೆ ಚೀಲದಲ್ಲಿರುವ ಅಕ್ಕಿಯ ಒಟ್ಟು ರಾಶಿ ಎರಡು ಕೆಜಿಯಾಗುತ್ತದೆ. ಈಗ ಈ ಪುಸ್ತಕವನ್ನು ತಕ್ಕಡಿಯ ಮೇಲೆ ಇರಿಸೋಣ. ಅದು ಏನನ್ನು ಅಳತೆ ಮಾಡುತ್ತದೆ? ರಾಶಿ ಇಲ್ಲವೇ ತೂಕ. ಈಗ ನೋಡೋಣ. ತಕ್ಕಡಿಯು 600 ಗ್ರಾಂ ತೋರಿಸುತ್ತಿದೆ. ತಕ್ಕಡಿಯು ರಾಶಿಯನ್ನು ತೋರಿಸುವಂತೆ ಮಾಡಲಾಗಿರುತ್ತದೆ, ಆದರೆ ಅದು ರಾಶಿಯನ್ನು ಅಳೆಯುವುದಿಲ್ಲ, ಅದು ಬಲವನ್ನು ಅಳೆಯುತ್ತದೆ. ನಾನು ಇಲ್ಲಿ ಹೀಗೆ ಒತ್ತುವುದರಿಂದ 600 ಗ್ರಾಂ ಎಂದು ತಕ್ಕಡಿ ತೋರಿಸುತ್ತಿದೆ. ಅಂದರೆ ನಾನು ಬಲ ಹಾಕುತ್ತಿದ್ದೇನೆ. ತಕ್ಕಡಿಯು ಬರೀ ಬಲವನ್ನು ಮಾತ್ರ ಅಳೆಯುತ್ತದೆ. ನಾನು ತಕ್ಕಡಿಯ ಮೇಲೆ ಈ ಪುಸ್ತಕವನ್ನು ಇಟ್ಟಾಗ ಭೂಮಿಯ ಗುರುತ್ವ ಪುಸ್ತಕವನ್ನು ತನ್ನೆಡೆಗೆ ಎಳೆಯುತ್ತದೆ. ಇದಕ್ಕೆ ಎದುರಾಗಿ ತಕ್ಕಡಿಯೂ ಕೂಡ ಅಷ್ಟೇ ಬಲವನ್ನು ಹಾಕುತ್ತದೆ. ಪುಸ್ತಕವು ಕದಲದೇ ಇರುವುದರಿಂದ ಎರಡೂ ಬಲಗಳು ಸರಿಸಮವಾಗಿವೆ ಎಂದು ಹೇಳಬಹುದು. ಈ ಬಲವು ಪುಸ್ತಕದ ರಾಶಿಯನ್ನು ಜಿ ಇಂದ ಗುಣಿಸಿದಾಗ ಸಿಗುವ ಬೆಲೆಗೆ ಸಮನಾಗಿರುತ್ತದೆ. ಇಲ್ಲಿ ಜಿ ಎಂದರೆ ಗುರುತ್ವದಿಂದ ಆಗುವ ವೇಗ ಏರಿಕೆ, ಅಂದರೆ ಆಕ್ಸೆಲರೇಷನ್. ಸಾಮಾನ್ಯವಾಗಿ ಒಪ್ಪಿತವಾಗಿರುವ ಜೀನ ಬೆಲೆ 9.8 ಮೀಟರ್/ಸೆಕೆಂಡ್ ಸ್ಕ್ವೇರ್. ತಕ್ಕಡಿಗಳನ್ನು ಜೀನ ಬೆಲೆಗೆ ಸರಿಹೊಂದಿಸಲಾಗಿರುತ್ತದೆ. ಈ ತಕ್ಕಡಿಯು ಪುಸ್ತಕವು ಹಾಕುವ ಬಲವನ್ನು 9.8 ಭಾಗಿಸಿ ಬಂದ ಅಂಕಿಯನ್ನು ಪುಸ್ತಕದ ರಾಶಿ ಅಂದರೆ ಮಾಸ್ ಎಂದು ತೋರಿಸುತ್ತದೆ. ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸ ತುಂಬಾ ಜನರಿಗೆ ಇಲ್ಲೇ ಗೊಂದಲವಾಗುವುದು. ದಿನಬಳಕೆಯಲ್ಲಿ ನಾವು ರಾಶಿಯನ್ನು ತೂಕ ಅಂದುಕೊಂಡು ಬಿಡುತ್ತೇವೆ. ನಿಜ ಹೇಳುವುದಾದರೆ ಈ ಎರಡು ಬೇರೆ ಬೇರೆ ವಿಷಯಗಳಾಗಿವೆ. ಒಂದು ವಸ್ತುವಿನ ಮೇಲೆ ಭೂಮಿಯು ಹಾಕುವ ಗುರುತ್ವದ ಬಲವೇ ಅದರ ತೂಕ, ಅಂದರೆ ವೇಟ್. ಯಾವುದೇ ಅಡೆತಡೆಯಿಲ್ಲದೆ ವಸ್ತುವೊಂದು ಬೀಳುತ್ತಿರುವಾಗ ಅದರ ವೇಗ ಏರಿಕೆ ಜಿಯಷ್ಟಿರುತ್ತದೆ. ಭೂಮಿಯ ಮೇಲೆ ಜೀನ ಬೆಲೆ 9.8 ಮೀಟರ್/ಸೆಕೆಂಡ್ ಸ್ಕ್ವೇರ್ ಆಗಿರುತ್ತದೆ, ಅಂದರೆ ವಸ್ತುವಿನ ವೇಗ ಪ್ರತಿ ಸೆಕೆಂಡಿಗೆ 9.8 ಮೀಟರ್/ಸೆಕೆಂಡ್ನಷ್ಟು ಬದಲಾಗುತ್ತದೆ. ಭೂಮಿಯ ಮೇಲ್ಮೈಯಲ್ಲಿ ಒಂದು ವಸ್ತುವಿನ ಮಾಸ್ ಅಂದರೆ ರಾಶಿಗೆ ಗುರುತ್ವದಿಂದಾದ ವೇಗ ಏರಿಕೆ ಜಿಯಿಂದ ಗುಣಿಸಿದರೆ ಸಿಗುವ ಬೆಲೆಯೇ ಅದರ ವೇಟ್, ಅಂದರೆ ತೂಕ. ವಸ್ತುವಿನ ರಾಶಿ ಗುರುತ್ವವನ್ನು ಅವಲಂಬಿಸಿರುವುದಿಲ್ಲ, ಆದರೆ ವಸ್ತುವಿನ ತೂಕ ಗುರುತ್ವಕ್ಕೆ ತಕ್ಕಂತೆ ಬದಲಾಗುತ್ತದೆ. ಅಂದರೆ ವಸ್ತು ಯಾವ ಗ್ರಹದಲ್ಲಿದ್ದರೂ ಅದರ ರಾಶಿ ಅಷ್ಟೇ ಇರುತ್ತದೆ, ಆದರೆ ತೂಕ ಹಾಗಲ್ಲ, ಗ್ರಹಕ್ಕೆ ತಕ್ಕಂತೆ ಬದಲಾಗುತ್ತದೆ. ಈ ಪುಸ್ತಕವನ್ನು ಚಂದ್ರನ ಮೇಲೆ ಅಳತೆ ಮಾಡಿದರೆ ಅದರ ರಾಶಿ 600 ಗ್ರಾಂಗಳೇ ಆಗಿರುತ್ತದೆ, ಆದರೆ ಅದರ ತೂಕ ಬದಲಾಗುತ್ತದೆ. ಚಂದ್ರನ ಮೇಲೆ ಗುರುತ್ವದ ಬಲ ಭೂಮಿಯ ಗುರುತ್ವಕ್ಕಿಂತ 6 ಪಟ್ಟು ಕಡಿಮೆ ಇರುವುದರಿಂದ ಅಲ್ಲಿ ಪುಸ್ತಕದ ತೂಕವು ಕಡಿಮೆಯಾಗಿರುತ್ತದೆ. ನೀವು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋದಂತೆ ನಿಮ್ಮ ತೂಕ, ಅಂದರೆ ವೇಟ್, ಬದಲಾಗುತ್ತಿರುತ್ತದೆ. ಹಾಗೆಯೇ ಭೂಮಿಯ ಬೇರೆ ಬೇರೆ ಜಾಗಗಳಲ್ಲಿ, ಉದಾಹರಣೆಗೆ ಭೂಮಿಯ ತುದಿಭಾಗದಲ್ಲಿ ಮತ್ತು ನಡುಭಾಗದಲ್ಲಿ ಅಳತೆ ಮಾಡಿದರೆ ಅಲ್ಲಿನ ಗುರುತ್ವಕ್ಕೆ ತಕ್ಕಂತೆ ನಿಮ್ಮ ತೂಕ ಬದಲಾಗುತ್ತದೆ. ಈಗ ತಿಳಿಯುತ್ತಲ್ಲವೇ, ವಸ್ತುವಿನ ರಾಶಿ ಎಲ್ಲೇ ಅಳೆದರೂ ಬದಲಾಗುವುದಿಲ್ಲ, ಆದರೆ ವಸ್ತುವಿನ ತೂಕ ಜಾಗವೊಂದರ ಗುರುತ್ವಕ್ಕೆ ತಕ್ಕಂತೆ ಬದಲಾಗುತ್ತದೆ.
ಹಾ, ಇನ್ನೊಂದು ವಿಷಯ, ರಾಶಿ ಅಂದರೆ ಮಾಸ್ನ ಅಳತೆಗೋಲು ಕೆಜಿ, ಅದೇ ತೂಕ ಅಂದರೆ ವೇಟ್ನ ಅಳತೆಗೋಲು ನ್ಯೂಟನ್ ಎಂದು ಗಮನಿಸಿ. ಈಗೊಂದು ಪ್ರಶ್ನೆ, ಮೌಂಟ್ ಎವರೆಸ್ಟ್ನ ಮೇಲೆ ನಿಮ್ಮ ರಾಶಿ ಬದಲಾಗುತ್ತದೆಯೇ, ನಿಮ್ಮ ತೂಕ ಬದಲಾಗುತ್ತದೆಯೇ? ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ಹಾಕಿ. ಕುತೂಹಲದ ವಿಷಯಗಳನ್ನು ತಿಳಿಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.